ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏನು 2000ರಲ್ಲಿ ಆದಂತಹ ಕಂಬಾಲಪಲ್ಲಿಯ ನರಮೇಧದಲ್ಲಿ 7 ಜನ ದಲಿತರನ್ನ ಅತ್ಯಂತ ಭೀಕರವಾಗಿ ಕಬೋಲೆ ಮಾಡಿದಂತಹ ಪ್ರಕರಣವನ್ನ ಹೈಕೋರ್ಟಿನಲ್ಲಿ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಇದಕ್ಕೆ ಕಾರಣ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್. ದೇಶಾದ್ಯಂತ ದಲಿತರ ಈ ಕಗ್ಗೊಲೆಗಳನ್ನ ನಿಯಂತ್ರಣ ಮಾಡೋದ್ರಲ್ಲಿ, ತಡೆಗಟ್ಟೋದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲರಾಗ್ತಾ ಇದೆ. ಇತ್ತೀಚೆಗೆ ಅಹಮದಾಬಾದಿನಲ್ಲಿ ಒಂದೇ ಕುಟುಂಬವನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಕನ್ಯಾಕೊಳ್ಳೂರಲ್ಲಿ ದೇವೇಂದ್ರಪ್ಪನನ್ನ ಕೊಂದಾಕಿದ್ದಾರೆ. ಮೊನ್ನೆ ನೆಲಮಂಗಲದಲ್ಲಿ ಪ್ರಸಾದ ತಗೊಂಡಕ್ಕೆ ಹೋಗಿದ್ದಂತ ಒಬ್ಬ ಬಾಲಕನನ್ನ ಅತ್ಯಂತ ಅಮಾನುಷವಾಗಿ ಹೊಡೆದಿದ್ದಾರೆ. ಈ ಪ್ರಕರಣಗಳನ್ನು ನೋಡಿದ್ರೆ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು. ಆ ಕಾರಣಕ್ಕಾಗಿ ಕಂಬಾಲಪಲ್ಲಿಯಲ್ಲಿ ಸತ್ತಂತ 7 ಜನ ಏನಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಕೂಡಲೇ ರಾಷ್ಟ್ರೀಯ ಮಟ್ಟದಲ್ಲಿ ಏನು ನುರಿತಂತ ಕಾನೂನು ತಜ್ಞನನ್ನ ನಮ್ಮ ಅದಕ್ಕೆ ನೇಮಿಸಬೇಕು. ಒಂದು ಕಾನೂನು ತಜ್ಞರ ತಂಡವನ್ನ ನೇಮಿಸಬೇಕು ಮತ್ತು ದಲಿತರ ಕೊಲೆ ಸುಲಿಗೆಗಳನ್ನ ತಡೆಗಟ್ಟೋದಿಕ್ಕೆ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಬೇಕು, ಪೊಲೀಸ್ ಠಾಣೆಗಳನ್ನ ಸ್ಥಾಪನೆ ಮಾಡಬೇಕು ಮತ್ತು ಮಗರಗುಂ ಸಾಗುವಳಿ ಮಾಡ್ತಾ ಇರುವಂತ ರಾಜ್ಯಾದ್ಯಂತ ಸಾವಿರಾರು ಕುಟುಂಬಗಳ ರೈತರು ಭೂಹೀನರು ಮಾಡಿದ್ದಾರೆ. ಆ ಭೂಮಿಗಳನ್ನ ಅವರಿಗೆ ಕಾಯಂ ಮಾಡಬೇಕು. ಶಾಸಕರ ಸಮಿತಿಗಳನ್ನ ರದ್ದು ಮಾಡಬೇಕು. ಜಿಲ್ಲಾಡಳಿತಕ್ಕೆ ಅವಕಾಶ ಕೊಡಬೇಕು. ಭೂಗಳ್ಳರು ಒತ್ತುವರಿ ಮಾಡಿರುವಂತ ಭೂಮಿಗಳನ್ನ ಖುಲ್ಲಾ ಮಾಡಿ ನಿವೇಶನ ರೈತರಿಗೆ, ಬಡವರಿಗೆ ಭೂಮಿಯನ್ನು ಹಂಚುವ ಕೆಲಸವನ್ನ ಮಾಡಬೇಕು. ಈ ರೀತಿ ಸುಮಾರು 14 ಬೇಡಿಕೆಗಳನ್ನ ನಾವು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ದೇವೆ. ಕೂಡಲೇ ಅವರು ರಾಜ್ಯ ದಲಿತ ಮುಖಂಡರುಗಳ ಸಭೆಗಳನ್ನ ಕರೆದು ಈ ಒಂದು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ.